ಲೋಕ ಸಮರದಲ್ಲಿ ಇದಕ್ಕೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ಸಮರದಲ್ಲಿ ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಮಾಜಿ ಪ್ರಧಾನಮಂತ್ರಿ ದೇವೇಗೌಡರ ವಿರುದ್ಧವಾಗಿ ನಿಂತಿರೋರು ಬಂಡಾಯ ಎದ್ದಿರುವಂತಹ ಮುದ್ದಹನುಮೇಗೌಡರು, ಇನ್ನೊಂದು ಕಡೆ ಕೆ ಎನ್ ರಾಜಣ್ಣ ಅವರು. ಕೆ ಎನ್ ರಾಜಣ್ಣ ಅವ್ರ ಜೊತೆ ಸಿದ್ದರಾಮಯ್ಯವರು ಮಾತಾಡಿದ ಮೇಲೆ ಮುದ್ದಹನುಮೇಗೌಡರು ವಾಪಸ್ ಪಡೆದ್ರೆ ನಾನು ಪಡಿತೀನಿ ಅಂತ ಕೆ ಎನ್ ರಾಜಣ್ಣ ಹೇಳಿಕೆ ಕೊಟ್ಟಿದ್ದಾರೆ ಮಾಜಿ ಶಾಸಕರು. ಈಗೇನಿದ್ರು ಬಾಲ್ ಮುದ್ದಹನುಮೇಗೌಡರ ಕೋರ್ಟ್ ಅಲ್ಲಿದೆ. ಮುದ್ದಹನುಮೇಗೌಡರ ಜೊತೆ ಬೆಳಗ್ಗೆ 11 ಗಂಟೆಗೆ ಕೂಡ ಮಾತಾಡ್ತಾರೆ ಅಂತ ಒಂದು ಸುದ್ದಿ ಇದೆ. ಮಾತಾಡಿದ ನಂತರದಲ್ಲಿ ಮುದ್ದಹನುಮೇಗೌಡರ ನಿಲುವೇನು, ಹಿಂದೆ ಪಡೀತಾರ ತಮ್ಮ ಏನೋ ಈ ಅರ್ಜಿಯನ್ನು ಅಂತ ಕಾದು ನೋಡಬೇಕು. ಈಗಾಗಲೇ ಅವರು ಕೂಡ ಕಂಟೆಸ್ಟ್ ಮಾಡೋದಕ್ಕೆ ಡಿಸೈಡ್ ಮಾಡಿಕೊಂಡು ಕಾರ್ಯಕರ್ತರ ನಿಲುವಿನ ಬಗ್ಗೆ ಅಭಿಪ್ರಾಯನ ಹೊಂದಿ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಈಗ ನಾಮಪತ್ರ ಹಿಂದೆ ಪಡೀತಾರ, ಮನವೊಲಿಸುವಂಥ ಪ್ರಯತ್ನಗಳನ್ನ ಹೆಂಗೆ ನಡೆಯುತ್ತೆ, ಇದನ್ನು ಕಾದು ನೋಡಬೇಕು ಅಷ್ಟೇ. ಒಟ್ಟಿನಲ್ಲಿ ತುಮಕೂರು ಅಭ್ಯರ್ಥಿ ವಾಪಸ್ ಪಡಿಬೇಕು ಅನ್ನೋ ನಿಟ್ಟಿನಲ್ಲಿ ರಾಜಿಸಂಧಾನ ಜೋರಾಗಿ ನಡೀತಾ ಇದೆ. ಮುದ್ದಹನುಮೇಗೌಡರು ಮತ್ತು ಟಿ ಎನ್ ರಾಜಣ್ಣ ಮಾಜಿ ಶಾಸಕರು ಮತ್ತು ಸನ್ಮಾನ್ಯ ಸಂಸದರಾಗಿದ್ದಂಥ ಮುದ್ದಹನುಮೇಗೌಡರು ಇವರಿಬ್ಬರು ಕೂಡ ಇದೀಗ ಕಂಟೆಸ್ಟ್ ಮಾಡ್ತಿದ್ದಾರೆ, ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಎಲ್ಲೊಂದು ಕಡೆ ಕೆ ಎನ್ ರಾಜಣ್ಣ ಅವ್ರು ಕರೆದು ಮಾತಾಡಿದಾಗ ಮುದ್ದಹನುಮೇಗೌಡರು ವಾಪಸ್ ತಗೊಂಡ್ರೆ ಮಾತ್ರ ತಗೋತೀನಿ ಅಂತ ಅವರು ಮುದ್ದಹನುಮೇಗೌಡರ ಮೇಲೆ ತಾಕಿದ್ದಾರೆ. ಸೊ ಫೈನಲಿ ಇದೀಗ ದೇವೇಗೌಡರ ವಿರುದ್ಧ ಮುದ್ದಹನುಮೇಗೌಡರು ಕಂಟೆಸ್ಟ್ ಮಾಡ್ತಿದ್ದಾರೆ. ಇದೆಲ್ಲ ಒಂದು ಕಡೆ ಅವರಿಗೆ ದೋಸ್ತಿ ಸರ್ಕಾರದಲ್ಲಿ ದೊಡ್ಡ ಮಟ್ಟದಲ್ಲಿ ನುಂಗಲಾರದ ತುತ್ತು ಬಿಸಿ ತುಪ್ಪ. ಹಾಗಾಗಿ ಮುಂಬರುವ ದಿವಸಗಳಲ್ಲಿ ಅದು ದೋಸ್ತಿ ಸರ್ಕಾರಕ್ಕೆ ಎಫೆಕ್ಟ್ ಆಗ್ಬೋದು, ಆ ವಾರ್ನಿಂಗನ್ನು ಜೆ ಡಿ ಎಸ್ನವರು ಕೊಟ್ಟಿದ್ದಾರೆ. ಹಾಗಾಗಿ ಸಿದ್ದರಾಮಯ್ಯನವರು ಇದೀಗ ಅವರೆಲ್ಲರ ಜೊತೆ ಮಾತಾಡಿ ರಾಜೀಸಂಧಾನ ಮಾಡುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. ಕಣದಿಂದ ಹಿಂದೆ ಸರಿಬೇಕು ಅನ್ನೋ ಮನವೊಲಿಸುವಂಥ ಪ್ರಯತ್ನ, ಅದು ಯಶಸ್ವಿ ಆಗ್ತಾರಾ ಇಲ್ಲ ಚುನಾವಣೆ ಎದುರಿಸಿ ಏನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಾರ್ನಿಂಗ್ ಮಂಜು. ವೆರಿ ಗುಡ್ ಮಾರ್ನಿಂಗ್ ಹರೀಶ್. ಎಲ್ಲ ಒಂದ್ ಕಡೆ ಯಾವುದಕ್ಕೂ ಬಗ್ಗಲ್ಲ ಅನ್ನುವ ಧೀರಿಸಿನಲ್ಲೇ ಮಾತಾಡಿದವರು ಮುದ್ದಹನುಮೇಗೌಡರು, ಇವಾಗ ಏನಾದ್ರು ಚಾನ್ಸಸ್ ಇದೆಯಾ? ಸರಿ, ಎಲ್ಲೋ ಒಂದ್ ಕಡೆ ಮುದ್ದಹನುಮೇಗೌಡರು ಆಗಿರಬಹುದು ಅಥವಾ ಕೆ ಎನ್ ರಾಜಣ್ಣ ಆಗಿರ್ಬೋದು, ಇಬ್ರು ಕೂಡ ಎಲ್ಲೋ ಒಂದ್ ಕಡೆ ಹೈಕಮಾಂಡ್ ಮತ್ತೆ ಕಾಂಗ್ರೆಸ್ ನ ವರಿಷ್ಠರ ಒತ್ತಡಕ್ಕೆ ಮಣಿತಾ ಇದ್ದಾರಾ ಎನ್ನುವಂತ ಪ್ರಶ್ನೆ ಈಗ ಹುಟ್ಟಾಗ್ತಿರುವಂತದ್ದು. ಈಗ ತಾನೇ ಏನು ಪಬ್ಲಿಕ್ ಟಿವಿಗೆ ಪ್ರತಿಕ್ರಿಯೆ ನೀಡಿದಂತ ಕೆ ಎನ್ ರಾಜಣ್ಣ, ಇಲ್ಲ ಸಾಧ್ಯಾಸಾಧ್ಯತೆ ಇದೆ ಅಂದ್ರೆ ನಾಮಪತ್ರವನ್ನ ವಾಪಸ್ ತೆಗೆದುಕೊಳ್ಳುವಂತ ಸಾಧ್ಯಾಸಾಧ್ಯತೆ ಇದೆ, ಆದ್ರೆ ಅಂತಿಮವಾಗಿ ಯಾವುದೇ ಒಂದು ನಿರ್ಣಯ ಕೈಗೊಂಡಿಲ್ಲ ಎನ್ನುವಂತ ಮಾತನ್ನು ಹೇಳಿದ್ದಾರೆ. ಈ ಮಾತು ರಾಜಣ್ಣ ಅವರ ಈ ಮಾತನ್ನು ನಾವು ಪರಾಮರ್ಶೆ ಮಾಡಿದಾಗ ಎಲ್ಲೋ ಒಂದ್ ಕಡೆ ಒತ್ತಡಕ್ಕೆ ಮಣಿತಾ ಇದ್ದಾರೆ ನಿಧಾನವಾಗಿ. ಮುದ್ದಹನುಮೇಗೌಡರು ಅವರ ಕಾರ್ಯಕರ್ತರ ಜೊತೆ ಮೀಟಿಂಗ್ ಮಾಡಿದ್ರು, ಕಾರ್ಯಕರ್ತರ ಹೇಳಿಕೆ ಪ್ರಕಾರ ನಾಮಪತ್ರ ಸಲ್ಲಿಸ್ತಿದ್ದೀನಿ ಅಂದ್ರೆ ಅದಕ್ಕೆ ವ್ಯಾಲ್ಯೂ ಇಲ್ವಾ ಹಂಗಾರೀಗ? ಅದೇ ಎಲ್ಲೋ ಒಂದ್ ಕಡೆ ಹೇಳಿ ಹಿಂದೆ ಹೇಳಿದಂತ ಮಾತಿಗೆ ಈಗ ಭದ್ರಾಗಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಮುದ್ದಹನುಮೇಗೌಡರು ಕೂಡ ಈಗ ಮೊಬೈಲ್ ಎಲ್ಲವನ್ನು ಸ್ವಿಚ್ ಆಫ್ ಮಾಡಿಕೊಂಡು ಏನು ಇರುವಂತದ್ದು ಅಂದ್ರೆ ಮೇಲಿಂದ ಮೇಲೆ ಒತ್ತಡ ಆಗ್ತಾ ಇದೆ ಒಂದು ನಾಮಪತ್ರ ವಾಪಸ್ ತೆಗೆದುಕೊಳ್ಳುವಂತೆ ಎನ್ನುವಂತ ಒಂದು ಉದ್ದೇಶದಿಂದ ಅವರು ಕೂಡ ಏನು ಮೊಬೈಲ್ ಕೂಡ ಸ್ವಿಚ್ ಆಫ್ ಮಾಡಿ. ಈ ಕ್ಷಣದ ಎಲ್ಲ ಮಾಹಿತಿಗಾಗಿ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಕೆ ಎನ್ ರಾಜಣ್ಣ ಅವರು ಏನ್ ಮಾತಾಡಿದ್ರು ಪಬ್ಲಿಕ್ ಟಿವಿಗೆ, ಬನ್ನಿ ಕೇಳೋಣ. ಗುಡರಾಯ ದಿನೇಶ್ ಗುಂಡಾಯರು ಅಧ್ಯಕ್ಷರು ಬರ್ಲಿಕ್ಕೆ ಹೇಳಿದ್ರು, ಹೋಗಿದ್ದೆ. ಹೋದಾಗ ಅವರು ಈ ತರ ಇದೆ, ಹೈಕಮಾಂಡ್ ಅಲ್ಲಿ ತೀರ್ಮಾನ ಆಗಿದ್ದಾರೆ, ನೀವೆಲ್ಲ ಹೈಕಮಾಂಡ್ ಗೆ ನಿರ್ದೇಶನದಂತೆ ನಡ್ಕೋಬೇಕು ಹಾಗೆ ಹೀಗೆ. ಮತ್ತೆ 31ಕ್ಕೆ ಬೆಂಗಳೂರಿನಲ್ಲಿ ಒಂದು ಮೆಗಾ ರ್ಯಾಲಿ ಇದೆ, ಅದಕ್ಕೆ ಎಲ್ಲ ಸಹಕಾರ ಕೊಡಬೇಕು ಅಂತ ಹೇಳಿದ್ರು. ಅದಕ್ಕೆ ನಾವು ಆಯ್ತು ಬಂದು ಮಾತಾಡ್ತೀನಿ ನಿಮ್ಮ ಹತ್ರ ಅಂತ ಹೇಳಿ ಬಂದಿದ್ದೀನಿ. ಬೆಂಗಳೂರಿನಲ್ಲಿ ಮತ್ತೊಮ್ಮೆ ಇವತ್ತು ಸಿದ್ದರಾಮಯ್ಯನವ್ರನ್ನ ಭೇಟಿ ಮಾಡ್ತೀನಿ. ಭೇಟಿ ಮಾಡಿ ಇವತ್ತು ನಾಳೆಗೆ ಮುದ್ದಹನುಮೇಗೌಡರು ಯಾವ ರೀತಿ ಸ್ಪಂದಿಸ್ತಾರೆ ನೋಡಿಕೊಂಡು ಅವರ ಸ್ಪಂದನೆ ಮೇಲೆ ನಮ್ಮ ತೀರ್ಮಾನ. ನಾನು ಅವ್ರ ಪರ, ಮುದ್ದಹನುಮೇಗೌಡನ ಪರ, ಗೊತ್ತಾಯ್ತಾ? ಯಾಕೆ ಅಂದರೆ ಮುದ್ದಹನುಮೇಗೌಡರ ಪರ ಇದ್ದರೆ ಮುದ್ದಹನುಮೇಗೌಡರು ಏನು ನಿರ್ಣಯ ಬರ್ತಾರೆ ಇವತ್ತು ನೋಡ್ತೀನಿ. ಯಾಕೆಂದ್ರೆ ನಿನ್ನೆ ಸಂಪರ್ಕ ಮಾಡಲಿಕ್ಕಾಗಿಲ್ಲ. ಮುದ್ದಹನುಮೇಗೌಡರು ವಾಪಸ್ ತಗೊಂಡು ನೀವು ಕೂಡ ವಾಪಸ್ ತಗೋತೀರಾ? ಒಂದು ಒತ್ತಡ ಇದೆ, ಈಗಲೇ ಯಾವುದೇ ಅಂತಿಮವಾದ ನಿರ್ಣಯ ಇಲ್ಲ. ನಾನು ಅರ್ಜಿ ಅಂತ ಇಬ್ಬರಲ್ಲಿ ಒಬ್ರು ಇರ್ತೀವಿ ಅಂತ ಹೇಳಿದ್ದು, ಆದರೆ ಅಲ್ಲಿ ಹೆಬ್ಬೂರು ಸಭೆಯಲ್ಲಿ ತೀರ್ಮಾನ ಆಗಿದ್ದು ಅವ್ರ ಸ್ಪರ್ಧೆಗೆ.
ಹೌದಲ್ವಾ? ಮುದ್ದನಗೌಡ ವಾಪಸ್ ತಗೊಂಡ್ರೆ ತಗೊಳ್ಬಹುದು, ಒತ್ತಡಕ್ಕೆ ಮಣಿದು, ಬಟ್ ನಾನು ಮಾತ್ರ ಯಾವುದೇ ಕಾರಣಕ್ಕೂ ತಗೊಳ್ಳಲ್ಲ, ವಾಪಸ್ ತಗೊಳ್ಳಲ್ಲ ಅಂತ ಹೇಳಿದ್ರಿ. ನಾನು ಹೇಳಿದ್ದೆ ಹೆಬ್ಬೂರ್ ಸಭೆಯಲ್ಲಿ ಅವರಿಗೆ ಸ್ಪರ್ಧೆ ಮಾಡಬೇಕು ಅಂತ ಎಲ್ಲರೂ ಕೂಡ ಒತ್ತಾಯ ಮಾಡದಂತ. ಮುದ್ದನಗೌಡರು ಕೂಡ ವಾಪಸ್ ತಗೊಂಡು ತಮ್ಮತ್ರ ಕೂಡ ವಾಪಸ್ ತಗೋ ಅಂತ ಹೇಳಿದ್ರೆ ತಾವು ತಗೊಳ್ಳಿಕ್ಕೆ ಅಂದ್ರೆ ಅವ್ರ ಪರ ಅಂತ ಹೇಳಿದ್ರೆ ನಾನು ಅವ್ರ ಪರ, ಅವ್ರು ಸ್ಪರ್ಧೆ ಮಾಡಬೇಕು, ಅವ್ರ ಪರವಾಗಿರ್ಬೇಕು ಅಂತಕ್ಕಂತ ನಿರ್ಣಯ ಇರೋದು ಹೆಬ್ಬೂರ್ನಲ್ಲಿ ನೀವೆಲ್ಲ ಇದ್ದಾಗ ಆ ನಿರ್ಣಯದಂತೆ ಇದ್ದು ಇನ್ನು ಸ್ಟಿಲ್ ಹೋಲ್ಡ್ಸ್ ಗುಡ್. ಈಗ ಅವರು ವಾಪಸ್ ತಗೊಂಡ್ರೆ ತಾವು ವಾಪಸ್ ತಗೊಳ್ಳೋದು ಸಾಧ್ಯತೆ, ಒತ್ತಡ ಇದೆ ನಿಮಗೆ? ಸಾಧ್ಯತೆ ಇದೆ ಅಂತ ಹೇಳ್ಬೋದು, ಆದ್ರೆ ಇನ್ನು